ಬರ್ತಾ ಇರುತ್ತೆ ಕಂಟೆಂಟ್. ಓಕೆನಾ, ಚೆನ್ನಾಗೈತಾ? ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗೈತಾ? ಏನಾದ್ರು ತಪ್ಪಿದ್ರೆ ಹೇಳಿ. ನಾನು ಏನಕ್ಕೆ ಬಂದು ಮಾತಾಡ್ಸ್ತೇಳಿ, ಒಳ್ಳೆ ಕಂಟೆಂಟ್ ಮಾಡೋಕ್ಕೆ. ಹೌದು ಹೌದು ಹೌದು, ತಿಳಿಕಿರೋದು ಎಲ್ಲೋದ್ರೂ ಕಡೆ. ಅಯ್ಯೋ, ನಮಸ್ಕಾರ ಕೇಫ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ನೀವು ಹಳೆ ಬ್ಲಾಗಲ್ಲಿ ನಾನು ವಿಜಯಾನಂದ ಫಿಲಮ್ ಪ್ರಮೋಷನ್ಗೆ ಅಂತ ಬಂದಿದ್ನಲ್ಲ, ಅದು ನೀವು ನೋಡಿದ್ದೀರಾ. ಇಲ್ಲಿಂದ ಹೊರಡ್ತಾ ಇದ್ದೀನಿ ಅಣ್ಣ. ನಮ್ಮ ಕೆ ಕೆ ಸರ್ ಬಂದರು ಅನಿಸುತ್ತೆ. ಅಣ್ಣ ಅಣ್ಣ ನೋಡಿ ನೋಡಿ ಅಣ್ಣ, ಆರಾಮು? ನೀವು ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಹೌದಾ? ಯಾವುದು? ಹ್ಞೂ, 4B ಅಲ್ವಾ ಇದು? 4B ತಾನೆ? ಮ್ಯಾಟ್ನಾಗೆಲ್ಲ ಹಾಕ್ಸಿದ್ದೀರಾ? ಹೌದಾ? ಎಷ್ಟು ಎಷ್ಟು ಬೀಳ್ತೋಣ? 9 ಮುಕ್ಕಾಲ್. ಹ್ಞೂ, ಫುಲ್ ಕಿಟ್ ಅಲ್ಲ ಬೆಳಗ್ಗೆ ನಿಮ್ಗೆ ಬ್ಲಾಕ್ ಮಾಡ್ತಾ ಇದ್ದೆ. ಹೌದಾ? ಶೂಟಿಂಗ್ ಮಾಡ್ತೀವಲ್ಲ. ಹಾಂ, ಹೆಲಿಕಾಪ್ಟರ್ ಕಾಡಲ್ಲಿ. ಹೌದು, ಅದರಲ್ಲೇ. ಥ್ಯಾಂಕ್ಸ್ ಅಣ್ಣ, ಖುಷಿ ಆಯಿತು. ತುಂಬ ಖುಷಿ ಆಯಿತು. ನಾನು ಇಲ್ಲೇ ಇಲ್ಲಿ ಬಂದಿದ್ದೆ ಅಣ್ಣ ಪ್ರಮೋಷನ್ಗೆ. ಒಂದು ಫಿಲಮ್ ವಿಜಯಾನಂದ ಅಂತ ಬರ್ತಾ ಇದೆ, ಇವ್ರದ್ದು ವಿಜಯವಾಣಿ ಓನರ್ ಇದ್ದಾರಲ್ಲ ಅವರದ್ದು ಬಯೋಪಿಕ್ಕು, ಅದಕ್ಕೆ ಒಂದು ವಿಡಿಯೋ ಮಾಡಿಕೊಡಿ ಅಂತ ಹೇಳಿದರು, ಬಂದಿದ್ದೆ. ನೀವು ಅಣ್ಣ ಬೆಂಗಳೂರೇನಾ? ಬೆಂಗಳೂರೇ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ, ಖುಷಿ ಆಯಿತು ಅಣ್ಣ. ಕ್ರೋಮದಲ್ಲ? ಓಕೆ ಅಣ್ಣ. ಹ್ಞೂ ಹ್ಞೂ, ಬಾಯ್ ಅಣ್ಣ. ನೋಡಿ ಪಾಪ, ಏನೋ ಖುಷಿಯಿಂದ ಬಂದು ಮಾತಾಡಿಸ್ತಾರಲ್ಲ, ಅದೇ ಒಂದು ಖುಷಿ. ಇಷ್ಟೊತ್ತು ಅದನ್ನೇ ಮಾತಾಡ್ತಾ ಇದ್ದೆ. ಓಕೆ ನೋಡೋಣ, ನಾವೀಗ ಸೀದಾ ಮ್ಯಾಪ್ ಹಾಕ್ಬಿಟ್ಟು ಒಟ್ಬಿಡ್ದೆ ಬನ್ನಿ. ವಿಜಯಾನಂದ ಟೀಮು ಒಂಥರ ಏನೋ ಒಳ್ಳೆ ರೆಸ್ಪಾನ್ಸ್ ಇತ್ತು ನನಗೆ. ಅಯ್ಯೋ, ಇದ್ರಲ್ಲ ಅದು ಆಲ್ಬಮ್ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ನಾನು ಇನ್ನು ಚೂರು ಕೆಲಸ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಲಾಂಚ್ ಮಾಡೋಣ ಅಂತ. ಸರಿ ಸರಿ ಅಣ್ಣ, ಸರಿ ಅಣ್ಣ, ಎಲ್ಲ ಮುಗಿಸ್ಕೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಓಣ ಓಣ ಓಣ, ಸರಿ ಅಣ್ಣ, ಸಿಗದ ಹಂಗಾರೆ. ಓಣ, ಥ್ಯಾಂಕ್ಸ್ ಅಣ್ಣ, ಬಾಯ್. ಬ್ರೋ ಆರಾಮ? ಯಾವ ಸರ್? ಸರ್ ಇಲ್ಲ, ಏನೂ ಇಲ್ಲ ಬ್ರೋ, ಅಷ್ಟೇ. ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ವರ್ಕ್ ಪೃಥ್ವಿರಾಜ್, ಎಕ್ಸಿಕ್ಯೂಟಿವ್ ಡೆಲಿವರಿ. ಹೆಂಗೆ ವರ್ಕ್ ಎಲ್ಲ ಪರವಾಗಿಲ್ವಾ? ಏನ್ ಇಷ್ಟೊಂದು ತಂಡಿ ಹೊಡಿತಿದ್ದೀರಾ? ಬೆಳಿಗ್ಗೆಯಿಂದ ಓಡಾಡ್ತಾ ಇದೀನಿ. ಹೌದಾ? ಗಂಟೆಯಿಂದ ಪರವಾಗಿಲ್ವಾ? ಆಡ್ರಲ್ಲ ಆಗತ್ತಾ? ಕ್ಲೀನಾಗ ಆಗತ್ತೆ. ಇಲ್ಲ, ಶೋರೂಮ್ ಇಂದನಾ? ಓಕೆ, ಸ್ವಿಗ್ಗಿ ತರಲ್ಲ ಸರ್. ಹೌದಾ? ನಾನು ಅದಕ್ಕೆ ಕೇಳಿದೆ, ಸ್ವಿಗ್ಗಿ ಟೈಪ್ ಏನೋ ಅಂತ. ಬಟ್ ಅದರಲ್ಲಿ ಚೆನ್ನಾಗಿ ಆಗುತ್ತಲ್ಲ ಸ್ವಿಗ್ಗಿ ಇಲ್ಲ ಆದ್ರೆ ಇನ್ನ ಅಮೌಂಟ್. ಬಟ್ ಇದು ಪರ್ಮನೆಂಟ್ ಜಾಬ್ ಅಲ್ವಾ? ಪರ್ಮನೆಂಟ್ ಜಾಬ್. ಪರ್ಮನೆಂಟ್ ಇರುತ್ತೆ. ಇನ್ನೇನು ಬ್ರೋ? 25,000 ಸ್ಯಾಲ್ರಿ ಐತೆ. ಇನ್ನೇನು? ಆರಾಮ? ಆರಾಮ್ ಬ್ರೋ. ನಾನು ಟ್ಯಾಪ್ ಬಾಕ್ಸ್ ನೋಡಿದೆ ಈಗ, ಮೊನ್ನೆ ನಿನ್ನೆ ನೋಡಿದೆ ವಿಡಿಯೋ. ಹಿಂಗ್ ಹೋದ್ರಾ ನೀವು? ಹಿಂಗ್ ಹೋದ್ರ ಈಗ ಬರ್ತಾ ಇದೆ? ಬರ್ತಾ ಇದ್ರಾ? ಒಳ್ಳೇದಾಯ್ತು, ಬರ್ತಾ ಇದೆ. ನೋಡ್ಬಿಟ್ಟು ಇದು ಮಾಡಿದೆ. ನಾನು ಅದೇ ವಿಜಯಾನಂದ ಫಿಲಮ್ ಬರ್ತಾ ಇದೆಲ್ಲ, ಇವ್ರದ್ದು ವಿಜಯ್ ಶಂಕೇಶ್ವರ್ ಅವ್ರದ್ದು ಬಯೋಪಿಕ್ಕು, ಅದ್ರ ಪ್ರಮೋಷನ್ಗೆ ಏನು ಕರೆದಿದ್ರು. ಹೌದು, ಅದಕ್ಕೆ ಬಂದಿದ್ದೆ ಮುಂದೆ. ಬಟ್ ಹೊರಗಡೆಯಿಂದ ನೋಡ್ಬೋದಲ್ವಾ? ಒಳಗೇನು ಇದು ಮಾಡಲ್ಲ, ಹೊರಗಡೆ ನೋಡ್ಬೋದು. ಚೆನ್ನಾಗಿದ್ದೀರಾ ಬ್ರೋ? ಚೆನ್ನಾಗಿದ್ದೀನಿ. ಮತ್ತೆ ಜರ್ನಿ? ಜರ್ನಿ ಇನ್ನೇನು, ನೆಕ್ಸ್ಟ್ ಆದರೆ ನೇಪಾಳ. ನೇಪಾಳ ನೇಪಾಳ ನೋಡಿದೆ. ಪ್ಲಾನ್ ಮಾಡ್ತೇವೆ, ಪ್ಲಾನ್ ಮಾಡ್ತೇವೆ. ಎಲ್ಲ ಗಾಡಿ ಎಲ್ಲ ರೆಡಿ ಇದೆ? ಹೌದು, ಗಾಡಿ ರೆಡಿ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಕ್ಕಿಂತ ನಿಮ್ಗೆ ನರ್ವಸ್ ನೋಡಿ, ನೀವು ಖುಷಿ ಪಡ್ತಿದ್ದೀರಾ? ಇಲ್ಲ, ನಿಮ್ಗೆ ಬರ್ತಾ ಇರುತ್ತೆ. ಕಂಟೆಂಟ್ ಓಕೆನಾ? ಚೆನ್ನಾಗೈತಾ? ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗೈತಾ? ಏನಾದ್ರು ತಪ್ಪಿದ್ರೆ ಹೇಳಿ, ತಪ್ಪಿದ್ರೆ ಹೇಳಿ, ಫ್ಯೂಚರಲ್ಲಿ ತಿದ್ಕೊಳ್ಳೋಣ. ಇಲ್ಲ ಇಲ್ಲ, ಏನು ಮಾಡೋಕ್ಕಲ್ಲ, ಮಾಡ್ಬೋದು ಅಷ್ಟೇ. ಗೋ ವಿತ್ ಫ್ಲೋ. ಅದೇ, ಕೆಟ್ಟದ್ದು ತೋರಿಸ್ತಾ ಇದ್ರೆ ಸರಿ ಅಲ್ವಾ? ಕೆಟ್ಟದನ್ನ ಪ್ರಮೋಟ್ ಮಾಡದೇ ಇದ್ರೆ ಸರಿ. ಇವಾಗ ನಾನು ಏನಕ್ಕೆ ಬಂದು ಮಾತಾಡ್ಸ್ತೇಳಿ, ನೀವು ಒಳ್ಳೆ ಕಂಟೆಂಟ್ ಮಾಡೋಕ್ಕೆ. ಹೌದು ಹೌದು ಹೌದು, ತಿಳಿಕಿರೋದು ಎಲ್ಲೋದ್ರೂ ಕಂಟೆಂಟ್. ಅಯ್ಯೋ, ಏನೋ ಒಟ್ಟಿನಲ್ಲಿ ಏನಿವೆ, ನೀವು ಅಷ್ಟೇ ಚೆನ್ನಾಗಿರಿ, ಒಳ್ಳೆ ವರ್ಕ್ ಮಾಡಿ. ಸಿಗದಾ? ಹಾಂ, ಬೈ ಬೈ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹ್ಞೂ, ಹುಷಾರು. ಹ್ಞೂ, ತಗೊಳ್ಳೋಣ ಬನ್ನಿ. ಸೈಯದ್ ಬ್ರೋ ಅಂತ ಒಬ್ರು ಇದ್ರು, ಅವರು ಮಾತಾಡ್ಸಿದ್ರು. ನಾನು ಬರ್ತೀನಿ ಹಂಗಾರೆ. ಹ್ಞೂ, ಬರ್ತೀರ? ನೋಡ್ತೀನಿ. ಥ್ಯಾಂಕ್ ಯು ಬ್ರೋ. ಹ್ಞೂ, ಖುಷಿಯಾಗಿರಿ. ಹಾಂ, ಹ್ಞೂ, ಬೈ ಬೈ. ಹ್ಞೂ, ಹುಷಾರು. ನಾನು ಹುಷಾರು. ಹ್ಞೂ ಹ್ಞೂ, ಓಕೆ, ಖುಷಿ ಆಯಿತು. ಬಾಯ್ ಬಾಯ್ ಬಾಯ್. ಏನು ಖುಷಿ ನೋಡಿ ಅವ್ರಿಗೆ ಅಲ್ವಾ? ನರ್ವಸ್ ಆಗ್ತಾ ಇದ್ದಾರೆ ಫುಲ್ಲು. ಏನೋ ಚೆನ್ನಾಗಿರಿ ಬ್ರೋ ಅಂತ. ಹೆಂಗೋ ಗೆದ್ಬಿಟ್ಟೆ ಕಣೋ, ಕಿತ್ತಡಿ ಆರಾಮಾಗಿ ಗೆದ್ಬಿಟ್ಟೆ, ತೊಂದರೆ ಇಲ್ಲ. ಬಟ್ ಆದರೆ ವರ್ಕ್ ನಿಲ್ಸಂಗಿಲ್ಲ ಅಷ್ಟೇ, ಆಯಿತಾ? ಯಾವುದೇ ಕಾರಣಕ್ಕೂ ವರ್ಕ್ ಸ್ಟಾಪ್ ಆಗೋಂಗಿಲ್ಲ. ಈಗ ಏನು ಮಾಡ್ತಾ ಇದೆಯೋ ಇದೇ ವರ್ಕು ಇನ್ನೂ ಕಂಟಿನ್ಯೂ ಆಗಬೇಕು, ಸರಿನಾ? ಈಗ ಹಂಗೆ ಬನ್ನಿ, ಇಲ್ಲೇ ಅಪ್ಪೂಣ್ಣವ್ರ ಮನೆ ಐತೆ, ಆಯಿತಾ? ಹಂಗೆ ನೋಡ್ಕೊಂಡು ಹೊರಟೋಗೋಣ. ಓಕೆನಾ?
ಇಲ್ಲೇ ಲೆಫ್ಟಲ್ಲೇ ಇದೆಯಂತೆ. ಸೊ ಹಿಂಗೆ ನೋಡ್ಕೊಂಡು ಹೋದರೆ ಏನೋ ಒಂದು ಸಮಾಧಾನ. ಓಯ್ ಏನಿದು ನೀರು, ಏನು ಕನ್ಸ್ಟ್ರಕ್ಷನ್ ಮಾಡ್ತಿರೋ ನೀರೇನೋ. ಸದಾಶಿವನಗರ 7th Main. ಎಸ್ ಇದೆ. ಅಪ್ಪವ್ರ ಮನೆ ಇದೆಯಾ? ಅದ ಇದೋಣ ರಾಘಣ ಅವ್ರ ಮನೆನಾ? ಓಕೆ, ಥ್ಯಾಂಕ್ ಯು. ಅಪ್ಪಣ್ಣವ್ರ ಮನೆ ಇದಾಣ? ಓಕೆ ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ ಅಲ್ವಾ ಮನೆ? ಏನೋ ಒಟ್ಟಲ್ಲಿ ನೋಡಿ, ಮನುಷ್ಯ ಕಟ್ಟದ ಮನೆ ಇರುತ್ತೆ. ಬ್ರೋ ಬರಲಾ? ನೋಡಿದೆ, ಹಾಂ ಹೊಡ್ತೀನಿ, ಬಾಯ್. ಮನುಷ್ಯ ಕಟ್ಟಿರೋ ಮನೆ ಐತೆ, ಆದರೆ ಮನುಷ್ಯ ಇಲ್ಲ. ಇಷ್ಟೇ ಅಲ್ವಾ ಲೈಫು? ಬಟ್ ಮನುಷ್ಯಂಗೆ ನಾವು ಯಾವಾಗ ಅಂದರೆ ಒಬ್ಬ ವ್ಯಕ್ತಿನ ಮರ್ತ್ಬಿಟ್ಟಾಗ. ಸೊ ನಾವು ಯಾವುದೇ ಕಾರಣಕ್ಕೂ ಮರೆಯಂಥ ವ್ಯಕ್ತಿಗಳು ಆಗಿ ಬದುಕಬಾರ್ದು. ಜನ್ಮ ಜನ್ಮಕ್ಕೂ ಜ್ಞಾಪಕ ಇಟ್ಕೊಳ್ಳೋಂಥ ವ್ಯಕ್ತಿಗಳಾಗಿರಬೇಕು. ಅದು ಹೆಂಗೆ ಸಾಧ್ಯ ಅಂತಂದರೆ, ನಮ್ಮೀಗ ಅಪ್ಪಣ್ಣವ್ರು ಇದ್ದಾರೆ ನೋಡಿ, ಅಪ್ಪು ಮಾರ್ಗವನ್ನು ಅನುಸರಿಸ್ಕೊಂಡಾಗ ಮಾತ್ರ. ಓಕೆ, ಸದಾಶಿವನಗರದ ಯಾವುದೋ ಮೇನ್ ರೋಡ್ ಹತ್ರ ಬಂದು ನಿಂತಿದ್ದೀನಿ ಇವಾಗ. ಇಲ್ಲಿ ವಿಧಾನಸೌಧಕ್ಕೆ ಲೆಫ್ಟು, ಯಶವಂತಪುರಕ್ಕೆ ರೈಟು. ನಾನೀಗ ತಗೋಬೇಕಾಗಿರೋದು ಯಶವಂತಪುರ ಕಡೆಗೆ. ಆಲ್ಮೋಸ್ಟು ನಾನು ನೋಡ್ದಂಗೆ ಈ ಏರಿಯಾ ಫುಲ್ ಎಲ್ಲ ಸೆಲೆಬ್ರಿಟೀಸ್ಗಳ ಮನೆ, ಸದಾಶಿವನಗರ ಕ್ಲಬ್ಬು ಅದೆಲ್ಲ ನೋಡಿದೆ. ಏನೋ ಒಂಥರ ಜಗತ್ತು, ಪ್ರಪಂಚ ವಿಚಿತ್ರ ಅಲ್ವಾ? ಕಲಿಯೋದು ತುಂಬ ಇದೆ. ಬಟ್ ನಾರ್ಮಲ್ ಆಗಿದ್ದರೆ ಎಲ್ಲಿ ನೋಡೋಕ್ಕಾಗತ್ತಿದೆಲ್ಲ ಅವಕಾಶಗಳು ಸಿಗಬೇಕು. ಅವಕಾಶಗಳು ಸಿಗಬೇಕು ಅಂತಂದರೆ ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಪರಿಚಯ ಆಗಿ ಮುಂದಕ್ಕೆ ಬರಬೇಕು. ನಾನಂತೂ ಒಂದಂತೂ ಕೇಳ್ಕೊತೀನಿ, ನನ್ನ ಥರ ಹಳ್ಳಿಲಿರೋ ಹುಡುಗರುಗಳಿಗೆ ಒಂದಕ್ಕೆ ಸ್ಟಿಕ್ಕರ್ ಆಗಬೇಡಿ. ಯಾವುದಾದ್ರೂ ಒಂದು ಕಲೆ ಅನ್ನೋದು ಇರುತ್ತೆ ನೋಡಿ, ಅದನ್ನು ಪಟ್ಟಾಗಿ ಇಟ್ಕೊಳ್ಳಿ, ಬಿಡಬೇಡಿ. ಹೆಂಡತಿ ಥರ ಕಟ್ಕೊಂಬಿಡ್ಬೇಕು, ಅದನ್ನು ಒದ್ದಾಡಬೇಕು ಅದ್ರ ಜೊತೆ. ಆವಾಗಷ್ಟೇ ಈ ಥರ ಎಲ್ಲ ಸಾಧ್ಯ. ನಾನು ಅದೇ ಅನ್ಕೋತಾ ಇದ್ದೆ ನೋಡಿ. ಈಗ ಎಲ್ಲೋದ್ರೂ ನಮ್ಮೂರು ನನ್ನನ್ನು ಚೆನ್ನಾಗಿ ಪ್ರಮೋಟ್ ಮಾಡ್ಬೋದಲ್ವಾ ನೋಡಿ. ನಮ್ಮೂರು ಅಲ್ಲಿ ಜಿಲ್ಲೆ ಅಂತ ಹೇಳ್ಬೋದು. ಅಟ್ಲೀಸ್ಟು ಕಿವಿಗಳು ಹಾಲ್ಸ್ ಅಂತ ಕಿವಿಗಳು ಕೇಳಬೇಕು ಅಂತಂದರೆ ಮಾತಾಡೋರು ಏನಾದ್ರು ಮಾಡಿರಬೇಕಾಗತ್ತೆ. ಸೊ ನಾವೇನಾದ್ರು ಮಾಡಿದರೆ ಮಾತ್ರ ನಮ್ಮ ಮಾತನ್ನು ಜನ ಕೇಳ್ತಾರೆ. ಹಂಗಿರ್ಬೇಕಾದ್ರೆ ನಾವು ಏನು ಕೆಲಸ ಮಾಡಲಿಲ್ಲ ಅಂದಾಗ ಯಾರು ಕೇಳ್ತಾರೆ ಅಲ್ವಾ? ಸೊ ಹಂಗಾಗಿ ಸ್ವಲ್ಪ ಲೈಫ್ನ ಸೀರಿಯಸ್ ಆಗಿ ತಗೊಂಡು ಏನಾದರೂ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ? ವಿಡಿಯೋ ನೋಡ್ತಾ ಇರೋರಲ್ಲಿ ಹುಡುಗರುಗಳಾಗಿರ್ಬೋದು ಅಥವಾ ಓದ್ತಾರವರಾಗಿರ್ಬೋದು ಇಲ್ಲ ಕೆಲಸ ಮಾಡ್ತಾವ್ರಾಗಿರ್ಬೋದು ಸ್ವಲ್ಪ ಸೀರಿಯಸ್ ಮಾಡ್ಕೊಳ್ಳಿ. ಜೀವನ ತುಂಬ ಡಿಫಿಕಲ್ಟ್ ಇದೆ. ಈ ಸಾಗರದಲ್ಲಿ ನಾವು ಮೀರಬೇಕು ಅಂತಂದರೆ ಎಲ್ಲರನ್ನ ದಾಟಿ ತುಂಬ ಸಾಹಸ ಪಡಬೇಕು. ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಕರ್ಕೊಂಬಂದು ಎಲ್ಲೆಲ್ಲೋ ಬಿಟ್ಬಿಡ್ತದೆ ನನಗೆ. ನೋಡಿದ್ರೆ ಎಲ್ಲ ಇಶ್ಯೂಸ್ ಹತ್ರ ಇದೆಯಾ ಹತ್ರ ಇದೆಯಾ ಅಂತ ಅನಿಸುತ್ತೆ. ಯಶವಂತಪುರ ರೋಡ್ಗೆ ಎಲ್ಲವೂ ಹತ್ರ, ಹೆಂಗೆ ಸಾಧ್ಯ ಅಲ್ವಾ? ಕ್ವಾಟ್ಲೆ ಅಣ್ಣ ಒಂಚೂರು ದಾರಿ ಕೊಟ್ಟರೆ ಹೋಗ್ಬಿಡ್ಬೋದು. ಮಾತಾಡಿಸ್ತಾರೆ ಅದೇ ಖುಷಿ ಅಣ್ಣ. ಓ ಹೌದಾ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ನಿಮ್ಮ ಹೆಸರು ಅಣ್ಣ? ಅಭಿ ಅಂತ. ಖುಷಿ ಆಯ್ತು ಅಣ್ಣ. ಅಣ್ಣ ಲಾಂಗು ಅಂದರೆ ಹಿಮಾಚಲ್ ಮಾಡಿದ್ದೀನಿ, ಅದು ಬಿಟ್ಟರೆ ಅಣ್ಣ ಅಲ್ಲಿಗೆ ಹೋಗ್ಲಿಕ್ಕ ಅದ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಒಂದು 4 ದಿನ ಬೇಕು, ಕಂಟಿನ್ಯೂಸ್ ಹೊಡಿಬೇಕು ಅಣ್ಣ. ಯೂಟ್ಯೂಬಲ್ಲಿ ಬರುತ್ತೆ. ಅದಲ್ಲದೆ ನಾನು ಈಗ ಸದ್ಯ ಓದ್ತಾ ಇದ್ದೀನಿ, ಅದೇ ಓದ್ತಾ ಮಧ್ಯೆ ಇದು ಪಾರ್ಟ್ ಟೈಮ್ ಆಗಿ. ಹ್ಞೂ ಅಣ್ಣ, ಥ್ಯಾಂಕ್ಸ್ ಅಣ್ಣ.
ಓಕೆ ನನಗೆ ಥ್ಯಾಂಕ್ ಯು. ಅದೇ ಆಲ್ಮೋಸ್ಟ್ ರೆಕಗ್ನೈಸೇಷನ್ನು ಬೆಂಗಳೂರಲ್ಲೂ ಇದೆ. ಬಲ್ಲಣ್ಣ ಬೈ. ಮ್ಯಾಪ್ ಒಂದು ಹಾಕೋಬಿಡೋಣ ಇರಿ. ನಮಗೆ ಮ್ಯಾಪ್ ಇಲ್ಲ ಅಂದರೆ ಜೀವನನೇ ಇಲ್ಲ. ಅಂದರೆ ಅಪ್ರಿಷಿಯೇಷನ್ ಮಾಡ್ತಾರಲ್ಲ ಅದು ಖುಷಿ. ಬಂದು ಹತ್ರ ಬಂದು ಮಾತಾಡ್ಸೋದಿದೆಯಲ್ಲ, ನೋಡ್ತಾ ಇರ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ರೆ ಏನೋ ಒಂದು ದೊಡ್ಡ ಶಕ್ತಿ ಬಂದಂಗೆ ಆಗಿಬಿಡುತ್ತೆ ನಮಗೆ. ಈ ವಿಡಿಯೋದಲ್ಲಿ ಕಂಟೆಂಟ್ ಏನಪ್ಪ ಇಟ್ಟಿದೆಯಾ ಅಂತ ಯಾರಾದರೂ ಕೇಳಿದ್ರೆ, ಹಣ 100% ಇದರಲ್ಲಿ ಕಂಟೆಂಟ್ ಇಲ್ಲದೇ ಇರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನನ್ನ ವಿಡಿಯೋಗಳಲ್ಲಿ ಕೆಟ್ಟದ್ದನ್ನು ಪ್ರಚೋದನೆ ಮಾಡೋಂಥದ್ದಾಗಿರ್ಬೋದು ಅಥವಾ ಕೆಟ್ಟದ್ದನ್ನು ಹೇಳೋದಾಗಿರ್ಬೋದು ನನ್ನ ವಿಡಿಯೋಗಳಲ್ಲಿ ಇರಲ್ಲ. ನಾನು ಯಾಕೆ ಈ ಥರ ವಿಡಿಯೋನು ಪೋಸ್ಟ್ ಮಾಡ್ತೀನಿ ಅಂತಂದರೆ, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಎಲ್ಲರಲ್ಲೂ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಎಲ್ಲರೂ ಮಾತಾಡೋದೇ ಕಡಿಮೆ ಆಗಿಬಿಟ್ಟಿದೆ. ಬಾಯ್ ಬಿಟ್ಟು ಮಾತಾಡೋದೇ ಕಡಿಮೆ ಆಗಿದೆ. ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದೇ ಕಡಿಮೆ ಆಗಿದೆ. ಅಣ್ಣ ತಮ್ಮ ಅಂತ ಆ ಬಾಂಧವ್ಯ ಜೊತೆ ಬೆರೆತು ಮಾತಾಡೋದಿದೆಯಲ್ಲ ಅದು ಕಡಿಮೆ ಆಗಿದೆ. ಯಾರು ಹೇಳಿದ್ದು ಎಲ್ಲ ಒಳ್ಳೆತನಕ್ಕೆ ಬೆಲೆ ಇಲ್ಲ, ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತಾರಲ್ಲ, ಯಾರು ಹೇಳಿದ್ದು? ಆ ಒಳ್ಳೆತನಕ್ಕೆ ಬೆಲೆ ಕೊಟ್ಟಿರೋದ್ರಿಂದನೇ ನಾನೊಬ್ಬ ನಾರ್ಮಲ್ ಹುಡುಗ ಆದ್ರೂ ಎಲ್ಲೇ ಹೋಯ್ತಾ ಇದ್ರು ಅವ್ರಿಗೆ ನಾನು ಅಂತ ಗೊತ್ತಾಗ್ಬಿಟ್ರೆ ಬಂದು ಪ್ರೀತಿಯಿಂದ ಮಾತಾಡಿಸ್ತಾರೆ. ಒಳ್ಳೆತನ ಸತ್ತಿಲ್ಲ, ಒಳ್ಳೆತನ ಬದುಕಿದೆ. ಆದರೆ ಒಳ್ಳೆತನನ ನಾವು ರೂಢಿಸ್ಕೊಬೇಕು. ಒಳ್ಳೆತನನ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ದಿನಾ ದಿನ ಅದನ್ನು ಬಳಸ್ತಾ ಹೋಗಬೇಕು. ಆವಾಗ ಜಗತ್ತೆಲ್ಲ ಒಳ್ಳೆತನ ದೊಡ್ಡದಾಗಿನೇ ಬೆಳೆಯುತ್ತೆ. ನಾನು ಹೇಳ್ತೀನಿ ನನ್ನ KK ಫ್ಯಾಮಿಲಿ ಅಂತ. ನಿಜವಾಗ್ಲೂ ಕೆಲವೊಬ್ಬರು ಬೇರೆ ಥರನೂ ಹೇಳ್ಬೋದು, ನೀವು ಏನಾದರೂ ಅಂದ್ಕೊಳ್ಳಿ. ನನ್ನನ್ನು ತುಂಬ ಪ್ರೀತಿಯಿಂದ ಪ್ರೀತಿ ಮಾಡೋ ಜನ ಸಿಕ್ಕಾಬಟ್ಟೆ ಇದ್ದಾರೆ. ನನಗೆ ಅದಂತೂ ಗೊತ್ತಾಯಿತು. ನಾನು ಅದಕ್ಕೆ ಹೇಳಿದ್ದು ವಿಡಿಯೋದಲ್ಲಿ ಗೆದ್ದುಬಿಟ್ಟೆ ನೀನು ಅಂತ. ಗೆದ್ದುಬಿಟ್ಟೆ ಅಂತಂದರೆ ಎಷ್ಟೋ ಹೃದಯಗಳನ್ನ ಕದಿಯೋದ್ರಲ್ಲಿ ಗೆದ್ದುಬಿಟ್ಟೆ ಅಂತ. ನಾನು ಆ ವಿಷಯದಲ್ಲಿ ತೃಪ್ತಿಯಾಗಿದ್ದೀನಿ. ನನ್ನ ಕಾನ್ಸೆಪ್ಟ್ ಏನು ಅಂತಂದರೆ, ನನ್ನನ್ನು ಯಾರು ಪ್ರೀತಿಯಿಂದ ಮಾತಾಡಿಸ್ಕೊಂಡು ನಮ್ಮ ವಿಡಿಯೋದಲ್ಲಿ ಬರ್ತಾರೋ ಅವರನ್ನು ಕ್ಯಾಪ್ಚರ್ ಮಾಡಿ ನನ್ನ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಬೇಕು. ಯಾಕೆ ಅಂತಂದರೆ ಈ ಪ್ಲ್ಯಾಟ್ಫಾರ್ಮ್ ಇನ್ಯಾರ್ದು ಅಲ್ಲ, ನೀವೆಲ್ಲ ಇಷ್ಟು ಲಕ್ಷಾಂತರ ಜನ ಇರೋದ್ರಿಂದನೇ ನನಗೆ ಇಷ್ಟೆಲ್ಲ ಬೆಲೆ ಸಿಗ್ತೈತೆ. ಜೊತೆಗೆ ನಾನು ಮಧ್ಯದಲ್ಲಿ ಹೇಳ್ತೀನಿ ನೋಡಿ, ಎಷ್ಟೆಲ್ಲ ದೊಡ್ಡ ಪ್ರಪಂಚ ಇದೆ. ಯಾವುದೋ ಒಂದು ಮೂಲೆಯಲ್ಲಿದ್ದು ಹುಡುಗ ಬಂದು ಒಬ್ಬರು ಹೀರೋ ಜೊತೆ ಇಷ್ಟೊಂದು ಕ್ಲೋಸಾಗಿ ಮಾತಾಡ್ತೀನಿ ಅಂತಂದರೆ ಸಾಧ್ಯ ಹೇಗಾಯಿತು? ಒಂದು, ನಾವು ಮಿಡಲ್ ಕ್ಲಾಸ್ ಆದರೂ ಆಗಲಿ, ನಮ್ಮ ಹತ್ರ ಏನೂ ಇಲ್ಲದೇ ಇದ್ದರೂ ಕೂಡ ಯಾವುದಾದ್ರೂ ಒಂದು ಕಲೆ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಸೈಮಲ್ಟೇನಿಯಸ್ ಆಗಿ ಅದರಲ್ಲಿ ಪ್ರೋಗ್ರೆಸಿವ್ ಆಗಿದ್ದು ಅದರಲ್ಲಿ ಎಫರ್ಟ್ ಹಾಕಿ ಬಂದರೆ ಮುಂದೆ ಬರ್ಬೋದು ಅನ್ನೋ ಸಂದೇಶನೇ ನಾನು ಸಾರ್ತಾ ಇದ್ದೀನಿ ಹೊರತು ಬೇರೆ ಏನೂ ಅಲ್ಲ. ಸೊ ಇದು ನಿಜವಾಗಲೂ ನನ್ನನ್ನು ತುಂಬ ಆಳವಾಗಿ ತುಂಬ ವಿಡಿಯೋಗಳಲ್ಲಿ ನೋಡಿರೋರ್ಗೆ ಅದು 100% ಗೊತ್ತಿರುತ್ತೆ. ಆ ನಂಬಿಕೆ ಅಂತೂ ನನಗೆ 100% ಇದೆ. ಯಾಕೆ ಅಂತಂದರೆ ನೀವು ಕೊಡೋಂಥ ಪ್ರೀತಿಯಿಂದನೇ. ಆಯಿತಾ? ಇಷ್ಟು ಹೇಳ್ತಾ ಕಂಟೆಂಟು ನಮ್ಗೆ ಏನು ಬೇಡ, ನಮಗೆ ಕಂಟೆಂಟು ಅನ್ನೋದೇ ಬೇಡ. ಪ್ರೀತಿ, ವಿಶ್ವಾಸ, ಒಳ್ಳೆತನ ಇದನ್ನು ಸಾರ್ತಾ ಹೋದರೆ ಇದಕ್ಕಿಂತ ದೊಡ್ಡ ಕಂಟೆಂಟ್ ಇನ್ನೊಂದು ಬೇಕಾ? ಏನು ಬೇಡ. ಸೊ ನನಗೆ ಗೊತ್ತು, ನೀವು ಅಂತೂ ನಾನು ಏನು ವಿಡಿಯೋ ಹಾಕಿದ್ರು ನನ್ನ ಮೇಲೆ ನಂಬಿಕೆ ಇಟ್ಟು ವಿಡಿಯೋ ನೋಡ್ತೀರಾ. ಅದೇ ನಂಬಿಕೆನ ನಾನು ನನ್ನ ಜೀವನ ಫುಲ್ಲು ಕಾಪಾಡ್ಕೊಂಡು ಹೋಗ್ತೀನಿ. ಆಯಿತಾ? ಇಷ್ಟು ಹೇಳ್ತಾ ನನ್ನೆಲ್ಲ ಪ್ರೀತಿಯ KKFಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ